ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಲ್ಲಿ 12,559 ಹೊಸ ವೋಟರ್ಸ್, ಲೋಕಸಭೆ ಚುನಾವಣೆಗಾಗಿ 983 ಮತಗಟ್ಟೆ. ಮಂಗಳೂರು ರಾಮೇಶ್ವರ ಎಕ್ಸ್ಪ್ರೆಸ್ ರೈಲ್ಗೆ ರೈಲ್ವೆ ಇಲಾಖೆಯಿಂದ ಅನುಮತಿ, ಹಲವು ವರ್ಷಗಳ ಬೇಡಿಕೆಯ ಈಡೇರಿಕೆ. ಅಡೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರದಲ್ಲಿ ವರ್ಷಾವತಿ ಜಾತ್ರೋತ್ಸವ, ಹಲವಾರು ಮಂದಿ ಭಕ್ತರ ಆಗಮನ. ಕೇರಳ ಎನ್ಜಿಒ ಸಂಘ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಗರಸಭೆ ವನಿತಾ ಭವನ್ ಹಾಲ್ನಲ್ಲಿ. ಕೇರಳ ಪ್ರದೇಶ ಪ್ರವಾಸಿ ಕಾಂಗ್ರೆಸ್ ಕಾಸರಗೋಡು ಜಿಲ್ಲೆಯ ನಾಯಕತ್ವ ಸಮಾವೇಶ ಹಾಗೂ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಡಿಸಿಸಿ ಕಚೇರಿಯಲ್ಲಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲೆಯಲ್ಲಿ 12,559 ಹೊಸ ವೋಟರ್ಸ್, ಲೋಕಸಭೆ ಚುನಾವಣೆಗಾಗಿ 983 ಮತಗಟ್ಟೆ. ಚುನಾವಣೆ ಪ್ರಕ್ರಿಯೆ ಸುಗಮವಾಗಿಸಲು 18 ಮಂದಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಲೋಕಸಭೆ ಚುನಾವಣೆ ಘೋಷಣೆ ಮೊದಲೇ ಕ್ಷೇತ್ರದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನು ಘೋಷಿಸಿ ಪ್ರಚಾರದಲ್ಲಿ ಒಂದು ಸುತ್ತು ಪೂರ್ಣಗೊಳಿಸಿದ್ದಾರೆ. ಇದೀಗ ಚುನಾವಣೆ ದಿನಾಂಕ ಘೋಷಣೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಚುನಾವಣಾ ಪ್ರಕ್ರಿಯೆ ಆರಂಭಗೊಂಡಿದೆ. ಕೇರಳದಲ್ಲಿ ಒಂದು ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಏಪ್ರಿಲ್ 26ರಂದು ಕೇರಳದ ಎಲ್ಲಾ 20 ಲೋಕಸಭೆ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ನೇತೃತ್ವದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತ ಎಣಿಕೆ ಕೇಂದ್ರ, ಅಧಿಕಾರಿಗಳಿಗೆ ತರಬೇತಿ, ಮತಯಂತ್ರಗಳ ವಿತರಣೆ, ಹೀಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಕಾಸರಗೋಡು ಲೋಕಸಭೆ ಕ್ಷೇತ್ರದಲ್ಲಿ 12,559 ಹೊಸ ವೋಟರ್ಸ್ ಸೇರ್ಪಡೆಗೊಂಡಿದ್ದಾರೆ. 14,19,355 ಮತದಾರರು ಈ ತನಕ ಪಟ್ಟಿಯಲ್ಲಿದ್ದಾರೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 220,320 ಮತದಾರರು, ಕಾಸರಗೋಡು ವಿಧಾನಸಭೆ ಕ್ಷೇತ್ರದಲ್ಲಿ 2,432 ಮತದಾರರು, ಉದುಮಾ ವಿಧಾನಸಭೆ ಕ್ಷೇತ್ರದಲ್ಲಿ 213,659 ಮತದಾರರು ಮತ್ತು ಕಾನ್ಯಂಗಾಡ್ ಕ್ಷೇತ್ರದಲ್ಲಿ 215,778 ಮತದಾರರು ಇದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗಾಗಿ 983 ಮತಗಟ್ಟೆಗಳನ್ನು ಹೊಂದಿದೆ. ಇದರಲ್ಲಿ ಮಾದರಿ ಮತಗಟ್ಟೆಗಳು ಹಾಗೂ ಮಹಿಳಾ ಚುನಾವಣಾಧಿಕಾರಿಗಳು ಮಾತ್ರವಾಗಿರುವ ಮತಗಟ್ಟೆಗಳನ್ನು ಆಯ್ಕೆ ಮಾಡಲಿದೆ. ಚುನಾವಣಾ ಪ್ರಕ್ರಿಯೆ ಸುಗಮವಾಗಿಸಲು 18 ಮಂದಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಗಳೂರು ರಾಮೇಶ್ವರ ಎಕ್ಸ್ಪ್ರೆಸ್ ರೈಲ್ಗೆ ರೈಲ್ವೆ ಇಲಾಖೆಯಿಂದ ಅನುಮತಿ, ಇದರೊಂದಿಗೆ ಮಂಗಳೂರು ವಿಭಾಗದಿಂದ ರಾಮೇಶ್ವರಕ್ಕೆ ರೈಲು ಸಂಚಾರ ಬೇಕೆಂಬ ಹಲವು ವರ್ಷಗಳ ಬೇಡಿಕೆ ಈಡೇರಿದೆ. ಮಂಗಳೂರು ರಾಮೇಶ್ವರಂ ಎಕ್ಸ್ಪ್ರೆಸ್ ರೈಲಿಗೆ ರೈಲ್ವೆ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ. 11622 ಮಂಗಳೂರು ರಾಮೇಶ್ವರಂ ಎಕ್ಸ್ಪ್ರೆಸ್ ಶನಿವಾರ ರಾತ್ರಿ 7:30ಕ್ಕೆ ಮಂಗಳೂರಿನಿಂದ ಹೊರಟು ಭಾನುವಾರ 11:45ಕ್ಕೆ ರಾಮೇಶ್ವರಂ ತಲುಪಲಿದೆ. 16621 ರಾಮೇಶ್ವರಂ ಮಂಗಳೂರು ಎಕ್ಸ್ಪ್ರೆಸ್ ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ರಾಮೇಶ್ವರಂನಿಂದ ಹೊರಟು ಸೋಮವಾರ ಬೆಳಗ್ಗೆ 5:50ಕ್ಕೆ ಮಂಗಳೂರು ತಲುಪಲಿದೆ. ಕಾಸರಗೋಡು, ಕಣ್ಣೂರು, ಕಲ್ಲಿಕೋಟೆ, ಶೋರ್ನೂರು, ಪಾಲಕ್ಕಾಡ್, ಪೊಳಚ್ಚಿ, ಪಳನಿ, ಒಡಚರಂ, ದಿಂಡಿಗಲ್, ಮಧುರೈ, ಮನಮಧುರೈ, ರಾಮನಾಥಪುರಂ ನಿಲ್ದಾಣಗಳಲ್ಲಿ ನಿಲುಗಡೆ ಇರಲಿದೆ. ರೈಲು ಯಾವ ದಿನಾಂಕದಿಂದ ಆರಂಭವಾಗುತ್ತದೆ ಎಂಬುದು ಇನ್ನಷ್ಟೇ ತಿಳಿಯಬೇಕಿದೆ. ಮಂಗಳೂರು ಭಾಗದಿಂದ ರಾಮೇಶ್ವರಕ್ಕೆ ರೈಲು ಸಂಚಾರಕ್ಕೆ ಹಲವು ವರ್ಷದಿಂದ ಬೇಡಿಕೆ ಇತ್ತು. ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ ಸೇರಿದಂತೆ ನಾನಾ ಕಾರಣಗಳಿಂದಾಗಿ ರಾಮೇಶ್ವರಕ್ಕೆ ನೇರ ರೈಲಿನ ಅಗತ್ಯವಿತ್ತು. ಪಶ್ಚಿಮ ರೈಲು ಯಾತ್ರಿ ಅಭಿವೃದ್ಧಿ ಸಮಿತಿಯಿಂದ ಇಲಾಖೆಗೆ ಈ ಬಗ್ಗೆ ಮನವಿ ಸಲ್ಲಿಸಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಡೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರದಲ್ಲಿ ವರ್ಷಾವತಿ ಜಾತ್ರೋತ್ಸವ ಅದ್ಧೂರಿಯಾಗಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಅಡೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರದಲ್ಲಿ ವರ್ಷಾವತಿ ಜಾತ್ರೋತ್ಸವವು ಬ್ರಹ್ಮಶ್ರೀ ವಾಸುದೇವ ತಂತ್ರಿ ಕುಂಟಾರು ಇವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ನಡೆದು ಬರುತ್ತಿದೆ. ಆದಿತ್ಯವಾರದಂದು ಬೆಳಗ್ಗೆ ಬಟ್ಟಲು ಕಾಣಿಕೆ ನಡೆಯಿತು. ತದನಂತರ ಪ್ರಸಾದ ವಿತರಣೆ ನಡೆಯಿತು. ಬುಧವಾರದಂದು ಜಾತ್ರಾ ಮಹೋತ್ಸವ ಸಮಾಪನಗೊಳ್ಳಲಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಎನ್ಜಿಒ ಸಂಘ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಗರಸಭಾ ವನಿತಾ ಭವನ್ ಹಾಲ್ನಲ್ಲಿ ನಡೆಯಿತು. ರಾಜ್ಯ ಕಾರ್ಯದರ್ಶಿ ಎಇ ಸಂತೋಷ್ ಉದ್ಘಾಟಿಸಿದರು.
ಕೇರಳ ಎನ್ಜಿಒ ಸಂಘ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಗರಸಭೆ ವನಿತಾ ಭವನ್ ಹಾಲ್ನಲ್ಲಿ ನಡೆಯಿತು. ರಾಜ್ಯ ಕಾರ್ಯದರ್ಶಿ ಎ ಸಂತೋಷ್ ಉದ್ಘಾಟಿಸಿದರು. പൊതു സമൂഹത്തിന് മുന്നിലേക്ക് പോകുവാൻ ആഗ്രഹിക്കുന്ന ഒരു പൊതുസമൂഹത്തിന്, ലോകത്തിൻ്റെ മുൻപിൽ മാതൃകയായി തീരാൻ ആഗ്രഹിക്കുന്ന ഒരു പൊതുസമൂഹത്തിന് ഇത്തരം കാര്യങ്ങൾ ആശാസ്യമാണോ എന്നുള്ളത് നാം ചിന്തിക്കണം. പക്ഷേ കേരളത്തിൽ നേരത്തെ പറഞ്ഞ വണ്ണം സമ്പൂർണ്ണ മദ്യ സംസ്ഥാനമാക്കി മാറ്റിക്കൊണ്ട് കേരളത്തെ മുഴുവൻ ഒരു ചൂതാട്ടത്തിൻ്റെ കേന്ദ്രമാക്കി മാറ്റിക്കൊണ്ട് സർക്കാർ തന്നെ അത്തരം ചൂതാട്ടങ്ങൾക്ക് നേതൃത്വം കൊടുക്കുകയാണ്. ജില്ലാധ്യക്ഷ കെ രഞ്ജിത് അധ്യക്ഷത വഹിച്ചു. പ്രശാന്ത് ബാബു കൈതപ്രം, എ രവികുമാർ, പി പീതാംബരൻ, കെ വി ബാബു, കേശവ് ഭട്ട്, ടി കൃഷ്ണൻ, എം ആര്യലക്ഷ്മി എംബിവരും മാതാടിതരു. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕೆ ರಂಜಿತ್ ಅಧ್ಯಕ್ಷನಾಗಿ, ಸುರೇಶ್ ನಾಯ್ಕ್ ದೇವದಾಸ್ ಉಪಾಧ್ಯಕ್ಷರಾಗಿ, ವಿ ಶ್ಯಾಮ್ ಪ್ರಸಾದ್ ಕಾರ್ಯದರ್ಶಿಯಾಗಿ, ರಂಜೀವ್ ರಾಘವನ್, ರಾಜೇಶ್ ನೆಕ್ರಾಜೆ ಜೊತೆ ಕಾರ್ಯದರ್ಶಿಗಳಾಗಿ, ಕೆ ರವಿಕುಮಾರ್ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ಪ್ರದೇಶ ಪ್ರವಾಸಿ ಕಾಂಗ್ರೆಸ್ ಕಾಸರಗೋಡು ಜಿಲ್ಲೆಯ ನಾಯಕತ್ವ ಸಮಾವೇಶ ಹಾಗೂ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಡಿಸಿಸಿ ಕಚೇರಿಯಲ್ಲಿ ನಡೆಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಉದ್ಘಾಟಿಸಿದರು. ಕೇರಳ ಪ್ರದೇಶ ಪ್ರವಾಸಿ ಕಾಂಗ್ರೆಸ್ ಕಾಸರಗೋಡು ಜಿಲ್ಲೆಯ ನಾಯಕತ್ವ ಸಮಾವೇಶ ಹಾಗೂ ಜಿಲ್ಲಾಧ್ಯಕ್ಷ ದಿವಾಕರನ್ ಕರಿಚೇರಿಯವರ ಪದಗ್ರಹಣ ಕಾರ್ಯಕ್ರಮ ಡಿಸಿಸಿ ಕಚೇರಿಯಲ್ಲಿ ನಡೆಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಉದ್ಘಾಟಿಸಿದರು. അംബേദ്കർ ഉണ്ടാക്കിയ ഭരണഘടന പ്രകാരം രാജ്യത്ത് എല്ലാ പൗരനും ജീവിക്കാനുള്ള അവകാശം എല്ലാ പൗരനും വളരെ സമാധാനത്തോടുകൂടി ഇവിടെ രാജ്യത്ത് എല്ലാ സൗകര്യത്തോടുകൂടി അവരുടെ മതാനുഷ്ഠാനങ്ങൾ മുറുകെ പിടിച്ച് മുമ്പോട്ട് പോകുന്ന ഒരു ഇന്ത്യ, ആ ഇന്ത്യയെ ഇല്ലായ്മ ചെയ്യുന്ന രൂപത്തിലുള്ള വലിയ പ്രവർത്തനങ്ങൾക്കാണ് രാജ്യം വരുത്തുന്ന നരേന്ദ്രമോദിയും ആഭ്യന്തര വകുപ്പ് കൈകാര്യം ചെയ്യുന്ന അമിത്ഷായും ഇതിന് ഇന്ത്യൻ നാഷണൽ കോൺഗ്രസ് എന്നും രാജ്യത്തെ മതേതരത്വവും ജനാധിപത്യവും കണ്ണിലെ കൃഷ്ണപടി പോലെ കാത്തുസൂക്ഷിച്ച് കൊണ്ടുകൊണ്ട് പോകുന്ന പാർട്ടി ഇന്ത്യൻ നാഷണൽ കോൺഗ്രസ്. പ്രവാസി കോൺഗ്രസ് രാജ്യ ഉപാധ്യക്ഷ ജമീല അഹമ്മദ് അധ്യക്ഷത വഹിച്ചു. കെ വി കുഞ്ഞികൃഷ്ണൻ, ഹക്കീം കുന്നിൽ, എം സി പ്രഭാകരൻ, മിനി ചന്ദ്രൻ എംബിവരും മാതാടിതരു. ನ್ಯೂಸ್ ಬ್ಯೂರೋ ಕಾಸರಗೋಡ್. ಅಡ್ಕತ್ತಬೈಲ್ ಹೊಸಮನೆ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ಬೈದರ್ಕಳ ಮಹೋತ್ಸವವು 22ರಿಂದ ಆರಂಭವಾಗಲಿದೆ. ಇದರ ಅಂಗವಾಗಿ ಕೊನೆ ಮುಹೂರ್ತ ಕಾರ್ಯಕ್ರಮ ನಡೆಯಿತು. ಅಡ್ಕತ್ತಬೈಲ್ ಹೊಸಮನೆ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ಬೈದರ್ಕಳ ಮಹೋತ್ಸವವು 22ರಿಂದ ಆರಂಭವಾಗಲಿದೆ. ಇದರ ಅಂಗವಾಗಿ ಗೊನೆ ಮುಹೂರ್ತ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ರಮೇಶ್ ಪೂಜಾರಿ ಗೊನೆ ಕಡಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಿತಿಯ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. 22ರಿಂದ 25ರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ರಾಷ್ಟ್ರೀಯ ಹೆದ್ದಾರಿ ನವೀಕರಣದ ಅಂಗವಾಗಿ ಹೊಸಂಗಡಿ ಟೌನ್ನಲ್ಲಿ ಸ್ಥಾಪಿಸಿದ ಬೀದಿ ದೀಪದ ಕಂಬಗಳು ಮುರಿದು ಬೀಳುವ ಸ್ಥಿತಿಯಲ್ಲಿದೆ. ಪಾದಾಚಾರಿಗಳಿಗೆ ಇದು ದೊಡ್ಡ ಅಪಾಯದ ಭೀತಿಯನ್ನು ಸೃಷ್ಟಿಸಿದೆ. ಹೊಸಂಗಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನವೀಕರಣದ ಅಂಗವಾಗಿ ಅಳವಡಿಸಲಾಗಿರುವ ಬೀದಿ ದೀಪದ ಕಂಬಗಳು ಮುರಿದು ಬೀಳುವ ಹಂತದಲ್ಲಿದೆ. ಟೌನ್ನಲ್ಲಿ ಅಳವಡಿಸಿರುವ ಹಲವು ಫೈಬರ್ ಕಂಬಗಳ ಅಡಿಭಾಗ ಹಾನಿಗೀಡಾಗಿವೆ. ಎಲ್ಲ ಕಂಬಗಳಿಗೆ ದೀಪಗಳನ್ನು ಅಳವಡಿಸಲಾಗಿದೆ. ಕಂಬಗಳು ಯಾವುದೇ ಕ್ಷಣದಲ್ಲಿ ಬೀಳುವ ಸ್ಥಿತಿಯಲ್ಲಿವೆ. ಕಂಬಗಳ ಅಡಿಯಿಂದ ಪಾದಾಚಾರಿಗಳು ಸೇರಿದಂತೆ ಅನೇಕ ಜನರು ಹಾದು ಹೋಗುವುದರಿಂದ, ವಾಹನಗಳು ಹೋಗುವುದರಿಂದ ಅಪಾಯದ ಭೀತಿಯನ್ನು ಸೃಷ್ಟಿಸಿದೆ. ಕಾರ್ಯಾಚರಿಸುವ ಮುನ್ನವೇ ಬೀದಿ ದೀಪದ ಕಂಬಗಳು ಅಪಘಾತದ ಸ್ಥಿತಿಯಲ್ಲಿರುವುದು ಭಾರೀ ಪ್ರತಿಭಟನೆಗೆ ಕಾರಣವಾಗಿದೆ. ಕೂಡಲೇ ಇವುಗಳನ್ನು ಬದಲಾಯಿಸಿ ಸ್ಥಾಪಿಸಬೇಕು ಎಂಬುದು ವ್ಯಾಪಾರಿಗಳು ಸೇರಿದಂತೆ ಜನರ ಆಗ್ರಹ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ.
ಕಾಸರಗೋಡು ನಗರಸಭಾ 9ನೇ ವಾರ್ಡ್ನಲ್ಲಿ ನೂತನವಾಗಿ ನಿರ್ಮಿಸಿದ ಆಯುರ್ವೇದ ಆಸ್ಪತ್ರೆ ರಸ್ತೆಯನ್ನು ನಾಡಿಗೆ ಸಮರ್ಪಿಸಲಾಯಿತು. ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಕಾಸರಗೋಡು ನಗರಸಭೆಯ 9ನೇ ವಾರ್ಡ್ನಲ್ಲಿ ಆಯುರ್ವೇದ ಆಸ್ಪತ್ರೆ ರಸ್ತೆ ಎಂಬುದು ಜನರ ಕನಸಾಗಿದೆ. ಪ್ರತಿನಿತ್ಯ ಅನೇಕ ಜನರು ಆಸ್ಪತ್ರೆಗೆ ಬರುತ್ತಾರೆ. ಸದ್ಯ ಸಂಚಾರ ಯೋಗ್ಯವಲ್ಲದ ರಸ್ತೆಯಿಂದಾಗಿ ಜನಸಾಮಾನ್ಯರು ಸಂಕಷ್ಟ ಅನುಭವಿಸುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ಹೊಸದಾಗಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗಿರುವುದು. ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ರಸ್ತೆಯನ್ನು ನಾಡಿಗೆ ಸಮರ್ಪಿಸಿದರು. ವಾರ್ಡ್ ಕೌನ್ಸಿಲರ್ ಪಿ ರಮೇಶ್, 8ನೇ ವಾರ್ಡ್ ಕೌನ್ಸಿಲರ್ ಶಾರದಾ, ಮುನ್ಸಿಪಲ್ ಕಾರ್ಯದರ್ಶಿ ಪಿ ಎ ಜಸ್ಟಿನ್, ಇಂಜಿನಿಯರ್ ಡಿ ದಿಲೀಶ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಎನ್ ಕೇಶವ ನಾಯ್ಕ ಸ್ಪರ್ಧೆಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕುಂಬಳೆ ನಿವಾಸಿ ಎನ್ ಕೇಶವ ನಾಯ್ಕ ಕಣಕ್ಕಿಳಿಯುತ್ತಿದ್ದಾರೆ. ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಸಂವಾದ ನಡೆಸಿದರು. ಕನ್ನೂರು ಜೋಮಸಿದಿ ಅನಂತಪುರ ಕ್ಷೇತ್ರದ ಪರಿಸ್ಥಿತಿಯಿಂದ ಈ ಕುನ್ನು ಲೂಟಿ ಚೆಯ್ಯುമ്പോൾ ಈ സർക്കാർ എന്ത് മുമ്പോട്ട് പോകുന്നില്ല അതും നമ്മൾ പരാതി കൊടുത്തിട്ടാണെങ്കിലും നിങ്ങൾ എന്ത് മുമ്പോട്ട് ജീവൽസികാരൻ എവിടെ പോയി ജില്ലാ കലക്ടർ സമയത്ത് പോകുന്ന പയ്യത് വേറെല്ല എവിടെ പോയി താലൂക്ക് വില്ലേജിലെ സമയത്ത് പോയെങ്കിൽ ഒരു നമ്മളെ പേരും പറഞ്ഞിട്ട് അഴിമതി വാങ്ങിയിട്ട് രണ്ടാമത്തെ അതിന് വിടുന്നതല്ലാതെ ഒരു മുക്തം അഴിമതി ആവാൻ പോകുന്നില്ല. അതിൻ്റെ കൊണ്ട് ഞാൻ ഈ പറഞ്ഞ എന്ത് പറഞ്ഞെങ്കിൽ ഈ കുരിൻ്റെ ലോക്സഭാ ക്ഷേത്രത്തിൻ്റെ അഭ്യർത്ഥിയായി ഞാൻ നിന്നിട്ട് ഞങ്ങൾക്ക് വേണ്ട സഹായം ഞാൻ ഓർക്ക് ചെയ്യാൻ വേണ്ടതെന്ന് ഞാൻ നിർത്തുന്നുണ്ട്. ന്യൂസ് ബ്യൂറോ കാസർഗോഡ്. ಚಿತ್ರಕಥೆಗಾರ ನಿಜಾಂ ರಾವುತರನ್ನು ಸ್ಮರಿಸಿದರು ಕಾರ್ಯಕರ್ತರು. ಕಾನುಗಾಡ್ ಎಂಡೋಸಲ್ಫನ್ ಸಮರ ಪಂದಲ್ನಲ್ಲಿ ಸಿನಿಮಾ ಕಾರ್ಯಕರ್ತರು ಜೊತೆ ಸೇರಿರುವುದು. ರಿಲೀಸ್ಗೆ ಕಾದು ನಿಂತಿರುವ ಒಂದು ಸರ್ಕಾರ ಉಲ್ಪನ್ನಂ ಎಂಬ ಸಿನಿಮಾದ ಬರಹಗಾರರಾಗಿದ್ದಾರೆ ನಿಜಾಂ ರಾವುತರ್. ಚಿತ್ರರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿದ ನಿಜಾಂ ರೇಡಿಯೋ ಮತ್ತು ಬಾಂಬೆ ಮಿಠಾಯಿ ಚಿತ್ರಗಳ ರಚನೆಯನ್ನು ನಿರ್ವಹಿಸಿದ್ದಾರೆ. ಹಲವಾರು ಸಾಕ್ಷ್ಯ ಚಿತ್ರಗಳನ್ನು ನಿರ್ದೇಶಿಸಿರುವ ನಿಜಾಂ ಹಲವು ವರ್ಷಗಳಿಂದ ಕಾಸರಗೋಡು ಆರೋಗ್ಯ ಇಲಾಖೆಯಲ್ಲಿ ಉದ್ಯೋಗಿಯಾಗಿದ್ದರು. ಎಂಡೋಸಲ್ಫನ್ ಸಂತ್ರಸ್ತರಿಗೆ ಕೆಲಸ ಮಾಡಲು ಅನುಕೂಲವಾಗುವಂತೆ ಆರೋಗ್ಯ ಇಲಾಖೆಯಲ್ಲಿನ ಕೆಲಸವನ್ನು ಅಲ್ಲಿಗೆ ವರ್ಗಾಯಿಸಲಾಯಿತು. ಅವರ ಸಾಕ್ಷ್ಯಚಿತ್ರಗಳು ಸಂತ್ರಸ್ತರ ಸಮಸ್ಯೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ನಿರ್ದೇಶಕ ಡಾಕ್ಟರ್ ಬಿಜು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಒಂದು ಸರ್ಕಾರ ಉಲ್ಪನ್ನದ ಕಾರ್ಯಕರ್ತರು ನಿಜಾಂ ರಾವುತರನ್ನು ಸ್ಮರಿಸಿದರು. ಅನೇಕ ಸಣ್ಣ ಕಥೆಗಳು ಮತ್ತು ಕಾದಂಬರಿಗಳನ್ನು ಬರೆದಿದ್ದಾರೆ. ಒಂದು ಸರ್ಕಾರ ಉಲ್ಪನ್ನದ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿದ್ದರು ನಿಜಾಂ. ಚಿತ್ರ ಬಿಡುಗಡೆಗೆ ಕೆಲವೇ ಗಂಟೆಗಳ ಮೊದಲು ಅವರು ನಿಧನರಾದರು. ಆರೋಗ್ಯ ಇಲಾಖೆಯ ಉದ್ಯೋಗಿಯಾಗಿದ್ದ ನಿಜಾಂರವರು ಕಾಸರಗೋಡಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದರು. ಸಾಮಾಜಿಕ ಸಾಂಸ್ಕೃತಿಕ ಕಲೆಗಳಲ್ಲಿ ಸಕ್ರಿಯವಾಗಿದ್ದರು ನಿಜಾಂ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯಲ್ಲಿ 12,559 ಹೊಸ ವೋಟರ್ಸ್ ಲೋಕಸಭೆ ಚುನಾವಣೆಗಾಗಿ 983 ಮತಗಟ್ಟೆ. ಮಂಗಳೂರು ರಾಮೇಶ್ವರ ಎಕ್ಸ್ಪ್ರೆಸ್ ರೈಲ್ಗೆ ರೈಲ್ವೆ ಇಲಾಖೆಯಿಂದ ಅನುಮತಿ, ಹಲವು ವರ್ಷಗಳ ಬೇಡಿಕೆಯ ಈಡೇರಿಕೆ. ಅಡೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರದಲ್ಲಿ ವರ್ಷಾವತಿ ಜಾತ್ರೋತ್ಸವ, ಹಲವಾರು ಮಂದಿ ಭಕ್ತರ ಆಗಮನ. ಕೇರಳ ಎನ್ಜಿಒ ಸಂಘ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಗರಸಭೆ ವನಿತಾ ಭವನ್ ಹಾಲ್ನಲ್ಲಿ. ಕೇರಳ ಪ್ರದೇಶ ಪ್ರವಾಸಿ ಕಾಂಗ್ರೆಸ್ ಕಾಸರಗೋಡು ಜಿಲ್ಲೆಯ ನಾಯಕತ್ವ ಸಮಾವೇಶ ಹಾಗೂ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಡಿಸಿಸಿ ಕಚೇರಿಯಲ್ಲಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.